ನೋಡಿ ನವೀನಾಯ್ಕರೆ, ಕಾರ್ಕಳದ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಎಲ್ಲ ಪೂರ್ವಭಾವಿ ಕಾರ್ಯಗಳಾಗ್ತಾ ಇದೆ. ಬಹಳಷ್ಟು ಸುಂದರವಾಗಿದೆ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಈಗ ಮುಂಬರುವ ದಿನಗಳಲ್ಲಿ ಆಗುವ ಧಾರ್ಮಿಕ ಕಾರ್ಯಗಳ ಬಗ್ಗೆ ತಾವೇನು ಮಾಹಿತಿ ಕೊಡಲಿಕ್ಕೆ ಇಚ್ಛಪಡ್ತೀರಾ? ಮಾರ್ಚ್ 7ನೇ ತಾರೀಕಿನಿಂದ ಪ್ರಾರಂಭಗೊಂಡು ಹೊರೆಕಾಣಿಕೆ, ಇಡೀ ಕಾರ್ಕಳದ ಜನತೆ ಒಳ್ಳೆಯ ರೀತಿಯ ಹೊರೆಕಾಣಿಕೆಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ನಾವು ಯಾವ ರೀತಿ ಆಲೋಚನೆ ಮಾಡಿದೆವೋ ಅದರ 10 ಪಾಲು ಜಾಸ್ತಿ ಜನ ನಮಗೆ ಹೊರೆಕಾಣಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ನಾವು ವ್ಯವಸ್ಥೆ ಮಾಡಿದ್ದಕ್ಕಿಂತ ಅದರ 10 ಪಟ್ಟು ಜಾಸ್ತಿ ನಮಗೆ ಜಾಗ ಬೇಕಿತ್ತು. ಅಷ್ಟು ಹೊರೆಕಾಣಿಕೆ ನಮಗೆ ಇಡೀ ಕಾರ್ಕಳ ತಾಲೂಕಿನ ಸಮಸ್ತ ಜನತೆ ಇವತ್ತು ನಮಗೆ ಕಳಿಸಿಕೊಟ್ಟಿದ್ದಾರೆ. ಒಂದು ವಿಜೃಂಭಣೆಯಿಂದ ನಡೀತಾ ಇರುವಂಥ ಈ ಒಂದು ಬ್ರಹ್ಮಕಲಶೋತ್ಸವ, ಈ ದೇವಸ್ಥಾನದ ಕೆತ್ತನೆ ಶಿಲ್ಪ ಕಾರ್ಯಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಆಗಿದೆ. ಮತ್ತು ನಮಗೆ ಮರದ ಕೆಲಸಗಳು ಅಷ್ಟೇ ಒಳ್ಳೆಯ ಮರದ ಕೆತ್ತನೆ ಕೆಲಸಗಳು ಕೂಡ ಬಹುಶಃ ಕಾರ್ಕಳದ ಇತಿಹಾಸದಲ್ಲಿ ಇಷ್ಟು ಚೆನ್ನಾಗಿರುವಂತಹ ಶಿಲ್ಪಕಲಾ ಕೃತಿಗಳು ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಒಳ್ಳೆಯ ಒಂದು ಬ್ರಹ್ಮಕಲಶದ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಮಾರ್ಚ್ 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ನಮಗೆ ಬ್ರಹ್ಮಕಲಶ ಕಾರ್ಯಕ್ರಮಗಳು ಇದೆ. ಆಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನೆ ಇದೆ, ಮಾರಿಯಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ಇದೆ, ಉಚ್ಚಂಗಿ ದೇವಿಯ ಪ್ರತಿಷ್ಠಾಪನೆ ಇದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಕಾರ್ಯಕ್ರಮಗಳು ಮಾರ್ಚ್ 9ರಿಂದ 14ನೇ ತಾರೀಕಿನವರೆಗೆ ನಡೆದಿದೆ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಉಡುಪಿ ಜಿಲ್ಲೆಯ ನಂಬರ್ 1 ವಾರ್ತಾವಾಹಿನಿ ಸ್ವಯಂ ಟೈಮ್ಸ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ಜಾನ್ ಭಾಸ್ಕರೆ, ಕಾರ್ಲ ಮಾರಿಯಮ್ಮ ದೇವಸ್ಥಾನ ದೇವನೂರು ಸಮಿತಿ ಸದಸ್ಯೆ. ಮಾರ್ಚ್ 13-14 ತಾರೀಕು ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಕೊಂಡು ಈತ ಬೇಲೆ ವಾಸ್ಟ್ ನಡೆತಂದು ಊರ ಬೇಲೆ ಬಾಯ್ಕಿಜ್ಜಿ ಈತ ಕೂತ ರೆಗರ್ಸಿಯನ್ನು ಹಣ್ಣುಹಂಪಲ ರೆಗರ್ಸಿಯನ್ನು ತರಕಾರಿ ರೆಗರ್ಸಿಯನ್ನು ಪೂರ ಒಂದುಂಡು ನಿಕ್ ಮಾತೇರ್ಲ ದೈದಿ ಅಲ್ಲಿ ಪೂರ ಊರ ದಗ್ಲು ಬರೋದು ಸಾಕಾರ ಬಂದು ಕೊರಡು ಕೈ ಮುಗಿಯನ್ನುಲ್ಲ. Thank you.
ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.